ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ವುಡನ್ ವಿಂಡೋ ಹಾಗೂ ಅಲ್ಯೂಮಿನಿಯಂ ವಿಂಡೋ ಹಾಗೂ ಯು ಪಿ ವಿ ಸಿ ವಿಂಡೋ ಈ ಮೂರರ ನಡುವೆ ಇರುವಂತಹ ಖರ್ಚು, ಅಂದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದರ ನಡುವೆ ಇರುವಂತಹ ವ್ಯತ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಎಸ್ ಆರ್ ಇನ್ಫೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿ ನೀವೇನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದ ಹಾಗೆ ವುಡನ್ ವಿಂಡೋ ಹಾಗೂ ಅಲ್ಯೂಮಿನಿಯಂ ವಿಂಡೋ ಹಾಗೂ ಯು ಪಿ ವಿ ಸಿ ವಿಂಡೋ ಈ ಮೂರರ ನಡುವೆ ಇರುವಂತಹ ಕಾಸ್ಟ್, ಅದು ಖರ್ಚಿನ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಮೊದಲಿಗೆ ನಾವು ತಗೊಂಡಿರುವಂಥದ್ದು ವುಡನ್ ವಿಂಡೋ. ಈ ಮರದ ಕಿಟಕಿಗಳನ್ನು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಮರದ ಸೈಜ್, ಅಂದರೆ ವಿಂಡೋ ಫ್ರೇಮಿಗೆ ಬೇಕಾಗಿರುವಂತಹ ವುಡ್ ಸೈಜ್ ಬಂದು 3 ಇಂಚಿಗೆ 4 ಇಂಚು ಆವ್ರೇಜ್ ಅನ್ನು ತಗೊಂಡಿದ್ದೀವಿ. ಅದರ ಕಾಸ್ಟ್, ಮರದ ವೆಚ್ಚ, ಮರದ ಕಾಸ್ಟ್ ಎಷ್ಟು ಅಂದರೆ 2000 ರೂಪಾಯಿ ಆವ್ರೇಜ್ ಅನ್ನು ತಗೊಂಡಿದ್ದೀವಿ. ಈ ಪ್ರೈಸ್ ರೇಂಜಲ್ಲಿ ನೀವು ತಗೊಂಡ್ರೆ ಎಷ್ಟು ಖರ್ಚಾಗುತ್ತೆ ಈ ಒಂದು ಸೈಜ್, ಅಂದರೆ 3x4 ಇಂಚ್ ಸೈಜಲ್ಲಿ ವುಡನ್ ಫ್ರೇಮನ್ನು ಮಾಡಿಸಿ ವಿಂಡೋನ ಮಾಡೋದಾದರೆ ಎಷ್ಟು ಖರ್ಚಾಗುತ್ತೆ ನೋಡೋಣ. ಬನ್ನಿ, ವುಡನ್ ಶಟರ್, ವಿಂಡೋ ಶಟರ್ ಏನಿದೆ, ಜಸ್ಟ್ 4 ಸೈಡ್ಸ್ ಮಾತ್ರ ಫ್ರೇಮ್ ಯೂಸ್ ಮಾಡೋವಂಥದ್ದು. ವಿಂಡೋಗೆ ಫ್ರೇಮ್ ಬರುತ್ತೆ, ಹಾಗೂ ಅದಕ್ಕೆ ಶಟರ್ ಬರುತ್ತೆ. ನಾವು 6x5 ಫೀಟಿಗೆ ನಾವು ವಿಂಡೋ ಸೈಜನ್ನು ಕನ್ಸಿಡರ್ ಮಾಡಿದ್ದೀವಿ. ಪ್ರತಿಯೊಂದು 3 ಪಾರ್ಟಿಷನನ್ನು ಮಾಡ್ಬೋದು. 2 ಫೀಟ್ 2 ಫೀಟ್ 2 ಫೀಟ್ ಆಗಿ ನೀವು 2x3 ಪಾರ್ಟಿಷನನ್ನು ಮಾಡ್ಬೋದು. ಅದಕ್ಕೆ ಶಟರ್ ಬಂದು ನಾವು 1.25 ಇಂಚಿಗೆ 3 ಇಂಚಸನ್ನು ಆವರೇಜ್ ಆಗಿ ತಗೊಂಡಿದ್ದೀವಿ. 2000 ರೂಪಾಯಿ ಒಂದು ಸೆಲೆ, ಅಂದರೆ ಒಂದು CFT ವುಡ್ಡಿಗೆ 2000 ರೂಪಾಯಿ ಆದರೆ ನಮಗೆ ಬೇಕಾಗಿರೋಂಥ ವುಡ್ 4.9 CFT ಆಗಿರುತ್ತೆ. 8200 ರುಪೀಸ್ ವುಡನ್ ಚಾರ್ಜಸ್ ಆಗಿರುತ್ತೆ ನಮಗೆ. ನೆಕ್ಸ್ಟ್, ಅದರ ನಂತರ ವಿಂಡೋ ಶಟರ್ ಗ್ಲಾಸ್ ಬೇಕಾಗುತ್ತೆ. ವಿಂಡೋಗೆ ಗ್ಲಾಸ್ ಹಾಕೋದಕ್ಕೆ 25 ಸ್ಕ್ವೇರ್ ಫೀಟ್ ಆಗುತ್ತೆ ನಮಗೆ. 25 ಸ್ಕ್ವೇರ್ ಫೀಟ್ ಅಷ್ಟು ಗ್ಲಾಸ್ ಅವಶ್ಯಕತೆ ಆಗಿರುತ್ತೆ. ಪರ್ ಸ್ಕ್ವೇರ್ ಫೀಟ್ 50 ರುಪೀಸ್ ಅಂತ ಕನ್ಸಿಡರ್, ಆವ್ರೇಜ್ ಪ್ರೈಸ್ ಅನ್ನು ಕನ್ಸಿಡರ್ ಮಾಡಿದ್ರೆ ನಮಗಾಗುವ ವೆಚ್ಚ 1250 ರುಪೀಸ್. ನೆಕ್ಸ್ಟ್, ಗ್ಲಾಸ್ ಅನ್ನು ಫಿಟ್ ಮಾಡಿದ್ಮೇಲೆ ಗ್ಲಾಸ್ ಬೀಡಿಂಗ್ ಅನ್ನು ನಾವು ಅಳವಡಿಸಬೇಕಾಗುತ್ತೆ. ಗ್ಲಾಸ್ ಬೀಡಿಂಗ್ ಇನ್ ಡೇಲ್ಸ್ಗೆ ನಾವು ಆವ್ರೇಜ್ 200 ರುಪೀಸ್ ಅನ್ನು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್, ವಿಂಡೋ ಸೇಫ್ಟಿ MS ರಾಡ್. ವಿಂಡೋ ನಡುವೆ ನಾವು ತುಂಬ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಕಂಬಿಗಳನ್ನು ಹಾಕ್ತೀವಿ. ಆ ರಾಡ್ಗೆ ಎಷ್ಟು MS ರಾಡ್ಸನ್ನು ಯೂಸ್ ಮಾಡಿದ್ರೆ 10 mm ಆ್ಯಂಡ್ 12 mm ನಮ್ಗೆ ಅವೈಲಬಿಲಿಟಿ ಇರುತ್ತೆ. 12 mm ಕನ್ಸಿಡರ್ ಮಾಡಿದ್ರೆ ಪರ್ KG 70 ರುಪೀಸ್ ಅಂತ ನಾವು ಆವರೇಜ್ ತಗೊಂಡ್ರೆ 3000 ರುಪೀಸ್ ಅಷ್ಟು ನಮಗೆ MS ರಾಡಿಗೆ ಆಗುತ್ತೆ. ನೆಕ್ಸ್ಟ್, ಆಯಿಲ್ ಪೇಂಟಿಂಗ್. ಇದು ಮರದ ವಿಂಡೋ ಆಗಿರೋದ್ರಿಂದ ನೀವು ಪೇಂಟಿಂಗ್ ಮಾಡೋದಾದರೆ ನಾವು ತುಂಬ ಬೇಸಿಕ್ ಅನ್ನು ತಗೊಂಡಿದ್ದೀವಿ. ಪೇಂಟಿಂಗ್ ನೀವು ಏನಾದರೂ ಮಾಡೋದಾದರೆ ಪಾಲಿಶ್ ಅನ್ನು ಕನ್ಸಿಡರ್ ಮಾಡಿಲ್ಲ. ವಿಂಡೋಗೆ ನೀವು ಪೇಂಟಿಂಗ್ ಅನ್ನು ಮಾಡಿಸಿದ್ರೆ ಮೆಟೀರಿಯಲ್ ಪ್ಲಸ್ ಲೇಬರ್, 5x6 ಫೀಟ್ ಇರುವಂತಹ 30 ಸ್ಕ್ವೇರ್ ಫೀಟ್ ವಿಂಡೋಗೆ ನಿಮಗಾಗುವ ವೆಚ್ಚ 1000 ರುಪೀಸ್. ನೀವು ಜಾಸ್ತಿ ವಿಂಡೋಸ್ ಇದ್ದಾಗ, ಏರಿಯಾ ಜಾಸ್ತಿ ಇದ್ದಾಗ 1000 ರುಪೀಸ್ ಆಗುತ್ತೆ. ನೀವು ಒಂದೇ ವಿಂಡೋ ಇದ್ರೆ ಅದು 2000 ರುಪೀಸ್ ಆಗುತ್ತೆ. ನಾವಿಲ್ಲಿ 1000 ರುಪೀಸ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಈ ವಿಂಡೋನ ಮಾಡೋದಕ್ಕೆ ಕಾರ್ಪೆಂಟರ್ ಚಾರ್ಜಸ್, ಇದು ವೇರಿ ಆಗುತ್ತೆ. ಪರ್ ಸ್ಕ್ವೇರ್ ಫೀಟ್ ಡಿಫರ್ ಆಗುತ್ತೆ. ನಾವು ಪರ್ ಸ್ಕ್ವೇರ್ ಫೀಟ್ 100 ರುಪೀಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಆವರೇಜ್ ಪ್ರೈಸ್ ಅನ್ನು ಕನ್ಸಿಡರ್ ಮಾಡಿದ್ರೆ 3000 ಪ್ಲಸ್ ಅದರ್ ಚಾರ್ಜಸ್ ಎಲ್ಲ ಸೇರಿದ್ರೆ ನಿಮಗೆ 4000 ರುಪೀಸ್ ಕಾರ್ಪೆಂಟರ್ ಚಾರ್ಜಸ್ ಆಗುತ್ತೆ. ಓವರ್ಆಲ್ ನಿಮಗೆ ವುಡನ್ ವಿಂಡೋನ ಮಾಡಿಸೋದಕ್ಕೆ ಆಗುವ ವೆಚ್ಚ 17,650 ರುಪೀಸ್ ಆಗಿರುತ್ತೆ. ಬನ್ನಿ, ನೆಕ್ಸ್ಟ್ ಅಲ್ಯೂಮಿನಿಯಂ ವಿಂಡೋಗೆ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಅಲ್ಯೂಮಿನಿಯಂ ವಿಂಡೋಸ್ ಅಲ್ಲಿ ನಿಮಗೆ ಪೌಡರ್ ಕೋಟೆಡ್ ಬರುತ್ತೆ, ಸ್ಟೀಲ್ ಸಿಲ್ವರ್ ಥರನೂ ಬರುತ್ತೆ. ನಾವಿಲ್ಲಿ ಬನ್ನಿ ಎಷ್ಟಾಗುತ್ತೆ ನೋಡೋಣ. ಅಲ್ಯೂಮಿನಿಯಂ ವಿಂಡೋ ಇದನ್ನು ಸಹ ನಾವು 5 ಫೀಟ್ x 6 ಫೀಟ್, 5 ಅಡಿಗೆ 6 ಅಡಿನ ಕನ್ಸಿಡರ್ ಮಾಡಿದ್ದೀವಿ. 30 ಸ್ಕ್ವೇರ್ ಫೀಟ್ ಆಗುತ್ತೆ ಆವರೇಜ್ ಪ್ರೈಸ್. ಇದರಲ್ಲೂ ತುಂಬ ವೇರಿಯೇಷನ್ಸ್ ಇದೆ, ನಿಮಗೆ ತುಂಬ ವೆರೈಟೀಸ್ ಅಲ್ಲಿ ಬರುತ್ತೆ. ನಾವು ಆವರೇಜ್ 250 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡಿದ್ರೆ 7500 ರುಪೀಸ್ ವಿಂಡೋ ಆಗುತ್ತೆ ನಿಮಗೆ. ಇದರಲ್ಲೂ ಸಹ ನಿಮಗೆ ಏರಿಯಾ ಜಾಸ್ತಿ ಇದ್ರೆ ನಿಮಗಿನ್ನ ಪ್ರೈಸ್ ಕಮ್ಮಿ ಆಗುತ್ತೆ. ಒಂದು ವಿಂಡೋ ಎಲ್ಲ ನೀವು ಆರ್ಡರ್ ಕೊಟ್ಟಾಗ ಪ್ರೈಸ್ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್, ವಿಂಡೋ ಸೇಫ್ಟಿ ಗ್ರಿಲ್. ಅಲ್ಯೂಮಿನಿಯಂ ವಿಂಡೋ ಇನ್ಸ್ಟಾಲ್ ಮಾಡೋದಾದರೆ ನೀವು ಮೊದಲೇ ವಾಲಲ್ಲೇ ಸೇಫ್ಟಿ ಗ್ರಿಲ್ಲನ್ನು ಸಹ ನೀವು MS ಸೇಫ್ಟಿ ಗ್ರಿಲ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಫಿಕ್ಸ್ ಮಾಡಿರಬೇಕಾಗುತ್ತೆ. ಪರ್ ಸ್ಕ್ವೇರ್ ಫೀಟ್ 250 ರುಪೀಸ್ ಚಾರ್ಜ್ ಮಾಡಿದರೆ ಅದನ್ನು ಅಷ್ಟೇ, ನೀವು ಏರಿಯಾ ಜಾಸ್ತಿ ಇದ್ದರೆ ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. 250 ರುಪೀಸನ್ನು ಕನ್ಸಿಡರ್ ಮಾಡಿದಾಗ 7500 ರುಪೀಸ್ ನಿಮಗೆ, ಇದು ವೆಲ್ಡಿಂಗ್ ಅವ್ರು ಮಾಡೋವಂಥದ್ದು, 7500 ರುಪೀಸ್ ನಿಮಗೆ ಸೇಫ್ಟಿ ಗ್ರಿಲ್ಲಿಗೆ ಆಗುತ್ತೆ. ಓವರ್ಆಲ್ ನಿಮಗೆ ಅಲ್ಯೂಮಿನಿಯಂ ವಿಂಡೋಗೆ ಖರ್ಚು ಬರೋವಂಥದ್ದು 15,000. ಮುಂದೆ ಬನ್ನಿ, UPVC ಗೆ ಎಷ್ಟಾಗುತ್ತೆ ಅಂತ ನೋಡೋಣ. UPVC ವಿಂಡೋ ಅಂದರೆ
ಇದು ಪ್ಲಾಸ್ಟಿಕ್ ವಿಂಡೋ, ಇದು ಯು ಪಿ ವಿ ಸಿ ಅಂತ ಹೇಳೋಣ. ಯು ಪಿ ವಿ ಸಿ ವಿಂಡೋ ಆದರೆ ನಿಮ್ಗೆ ಯು ಪಿ ವಿ ಸಿ ವಿಂಡೋ ಇದರಲ್ಲೂ ಬಹಳಷ್ಟು ನಿಮಗೆ ಪ್ರೈಸ್ ರೇಂಜ್ ಅಲ್ಲಿ ಅವೈಲಬಿಲಿಟಿ ಇದೆ. 5x6 ಫೀಟನ್ನು ನಾವು ಕನ್ಸಿಡರ್ ಮಾಡಿರುವಂಥದ್ದು, 30 ಸ್ಕ್ವೇರ್ ಫೀಟ್. ಇದರಲ್ಲೂ ಸಹ ಬಹಳಷ್ಟು ವೆರೈಟೀಸ್ ಇರೋದ್ರಿಂದ ನಾವು ಕನ್ಸಿಡರ್ ಮಾಡಿರುವಂಥದ್ದು ಪರ್ ಸ್ಕ್ವೇರ್ ಫೀಟ್ 450 ರುಪೀಸ್. 450 ರುಪೀಸನ್ನು ಕನ್ಸಿಡರ್ ಮಾಡಿದರೆ 13,500 ರುಪೀಸ್ ವಿಂಡೋ ಆಗೋ ವಿಂಡೋಗೆ ಖರ್ಚು ಬರುತ್ತೆ. ನೆಕ್ಸ್ಟ್, ಇಲ್ಲಿಯೂ ಸಹ ನೀವು ಗ್ರಿಲ್ಲನ್ನು ಅಳವಡಿಸ್ಬೇಕಾಗುತ್ತೆ. ಪರ್ ಸ್ಕ್ವೇರ್ ಫೀಟ್ 250 ರುಪೀಸ್ ಅಂತಲೇ ಕನ್ಸಿಡರ್ ಮಾಡಿದಾಗ 7,500 ರುಪೀಸ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ಏರಿಯಾ ಜಾಸ್ತಿ ಇದ್ದರೆ ನಿಮಗಿನ್ನ ಪ್ರೈಸ್ ಕಮ್ಮಿ ಆಗುತ್ತೆ. ಇದಕ್ಕೆ ಓವರಾಲ್ ನಿಮಗೆ ಖರ್ಚು ಬರುವಂಥದ್ದು 21,000 ರುಪೀಸ್. ಯು ಪಿ ವಿ ಸಿ ವಿಂಡೋಗೆ ನಿಮಗೆ 5x6 ಫೀಟ್ ವಿಂಡೋನ ಮಾಡಿಸೋದಕ್ಕೆ ಇನ್ಕ್ಲೂಡಿಂಗ್ ವಿಂಡೋ ಪ್ಲಸ್ ಗ್ರಿಲ್ 21,000 ರುಪೀಸ್ ವೆಚ್ಚ ಆಗುತ್ತೆ. ಬನ್ನಿ ಈಗ ವುಡನ್ ವಿಂಡೋ, ಅಲ್ಯೂಮಿನಿಯಂ ವಿಂಡೋ ಹಾಗೂ ಯು ಪಿ ವಿ ಸಿ ವಿಂಡೋ ಇವು ಮೂರರ ನಡುವೆ ಇರುವಂತಹ ವ್ಯತ್ಯಾಸವನ್ನು ನೋಡೋಣ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೋಡೋಣ. ನಾವು ಕನ್ಸಿಡರ್ ಮಾಡಿರುವಂಥದ್ದು 5x6 ಫೀಟ್ ಇರುವಂತಹ ವಿಂಡೋ. ವುಡನ್ ವಿಂಡೋಗೆ ನಮಗೆ ಖರ್ಚಾಗುವಂಥದ್ದು 17,650 ರುಪೀಸ್, ಅಲ್ಯೂಮಿನಿಯಂ ವಿಂಡೋಗೆ 15,000 ರುಪೀಸ್, ಯು ಪಿ ವಿ ಸಿ ವಿಂಡೋಗೆ 21,000 ರುಪೀಸ್. ಈ ಮೂರನ್ನು ನಾವು 30 ಸ್ಕ್ವೇರ್ ಫೀಟಿಗೆ ಡಿವೈಡ್ ಮಾಡಿದಾಗ ನಮಗೆ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಮಗೆ ವುಡನ್ ವಿಂಡೋಗೆ 589 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಖರ್ಚು ಬರುತ್ತೆ. ಅಲ್ಯೂಮಿನಿಯಂ ವಿಂಡೋಗೆ ನಾವು 500 ರುಪೀಸ್ ಖರ್ಚು ಬರುತ್ತೆ. ಯು ಪಿ ವಿ ಸಿ ವಿಂಡೋಗೆ ಪರ್ ಸ್ಕ್ವೇರ್ ಫೀಟ್ 700 ರುಪೀಸ್ ಖರ್ಚು ಬರುತ್ತೆ ನಮಗೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.